ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲ. ಇವತ್ತು ನೀವು ನೋಡೋವಂತೀರಿ ರಾಯಲ್ ಎನ್ಫೀಲ್ಡ್ ಹಿಮಾಲಯ. ಈ ಬೈಕು ಓನರ್ ಇವ್ರ ಅಣ್ಣ ಇಲ್ಲದಾರೆ, ಇವರು ಆ ಬೈಕ್ ಕೊಡ್ಸಿದ ವಿಜಿ ಕೊಡ್ಸಿನ ನನಗೆ, ಭಾಳ ಕಷ್ಟಪಟ್ಟು ಬೈಕ್ ಕೊಡ್ಸಿನ ನನಗೆ ಇದನ್ನು. ರಾಯಲ್ ಎನ್ಫೀಲ್ಡ್ ಹಿಮಾಲಯ ನನ್ನ ಒನ್ ಆಫ್ ದ ಫೇವ್ರೆಟ್ ಬೈಕ್ ಇದೆ ನನಗೆ. ನನ್ನ ನೆಕ್ಸ್ಟ್ ಬೈಕ್ ಅಂತಾದರೆ ಇದೇ ರಾಯಲ್ ಎನ್ಫೀಲ್ಡ್ ಹಿಮಾಲಯನ. ಆ್ಯಕ್ಚುಲಿ ಸ್ಕೆಚ್ ಹಾಕಿ ಕುಂತೀನಿ, ಆದಷ್ಟು ಜಲ್ದಿ ತೊಗೊಳ್ಳೋ ಪ್ರಯತ್ನ ಮಾಡೋಣ, ದೇವ್ರು ಅನುಕೂಲ ಮಾಡಿಕೊಟ್ರೆ. ಇದ್ರದ್ದು ಫ್ಯೂಚರ್ಸ್ ಹೇಳ್ಬಿಡ್ತೀನಿ ನಿಮ್ಗೆ. ಫಸ್ಟ್ 32 NM ಟಾರ್ಕ್, 24.31 PS ಮೈಲೇಜ್ ನಿಮ್ಗೆ ಹತ್ತತ್ರ ಏನಿಲ್ಲ ಅಂದರೂ 30-32 ಕೊಡುತ್ತೆ. ಆಮೇಲೆ 411 cc ಬೈಕ್ ಇದು, ಡ್ಯುಯಲ್ ಡಿಸ್ಕ್, ಡ್ಯುಯಲ್ ABS. ಆಮೇಲೆ ಫ್ರಂಟ್ ಟೈರ್ ಎಷ್ಟಿತ್ತಿದ್ದು, ಫ್ರಂಟ್ ಟೈರ್ ಎಷ್ಟಿದ್ದು ಗುರು ಇದ್ರದ್ದು 90x90 21. ರೇರ್ ಟೈರ್ ಮೇ ಬಿ ಕಡಿಮೆ ಇರ್ತೈತಿ ಅನಿಸುತ್ತೆ, ಯಾಕಂದ್ರೆ ಆಫ್ ರೋಡ್ ಬೈಕೆಲ್ಲ ಯಾವಾಗಲೂ ಎಲ್ಲೈತಿದ್ದರು. 120x90 17. ಸಖತ್ತ ಹೆವಿ ಐತಿ ಮಾತ್ರ ಗಾಡಿ. ನನ್ನ ಗಾಡಿ ಅವ್ರು ತೊಗೊಂಡಕ್ಕಾರೆ, ಅವ್ರ ಗಾಡಿ ನಾ ತೊಗೊಂಡು ಹೋಗಿ ಒಂದು ರೈಡ್ ಮಾಡೋಣ ಸಿಟಿ ಒಳಗೆ, ಹೆಂಗೆ ಅನ್ಸುತ್ತೆ ನೋಡೋಣಂತ. ಫಸ್ಟ್ ನಿಮ್ಗೆ ಮೀಟ್ರ್ ತೋರಿಸ್ಬಿಡ್ತೀನಿ ಇದ್ರದ್ದು ನೋಡ್ರಿ. ಹೆಂಗೈತಂತ ಇಲ್ಲೇ ಇದು ತೋರಿಸುತ್ತ ನ್ಯಾವಿಗೇಷನ್, ಇಲ್ಲೇ ಅದು ಕಂಪಾಸ್ ಅಂತ ಇದು. ಆಮೇಲೆ ಇಲ್ಲಿ ಪೆಟ್ರೋಲು, ಇಲ್ಲಿ RPM ಸ್ಪೀಡ್. ಆಮೇಲೆ ಇಲ್ಲಿ ಅರ್ಧ ಡಿಜಿಟಲ್ ಐತಿ ಇಲ್ಲಿ, ಇದ್ರಾಗ ಒಂಥರ ಮಜಾ ಅನಿಸುತ್ತೆ. ಇದಿಲ್ಲಿ ಗೇರ್ ತೋರಿಸುತ್ತ ಟ್ರಿಪ್ಪು, ಇವೆಲ್ಲ ನಾರ್ಮಲ್ ಬಿಡ್ರಿ. ಇದು ಇವ್ರ ಅಣ್ಣರ್ ಮಿರರ್ ಒಂದು ಹಾಕಿಲ್ಲ, ನನಗೆ ಹಿಂದಿನ ಕರೆಕ್ಟ್ ಕಾಣಲ್ಲ. ವಿಂಡ್ಶೀಲ್ಡ್ ನೋಡ್ರಿ ಎಷ್ಟು ಸಖತ್ತಾಗೈತಲ್ಲ. ಇದು ಒಂದು ವಾಕರ್ ನೋಡ್ಕೊಂಬಿಡ್ರಿ, ಚಂದ ತೋರಿಸ್ತದೆ ನಿಮ್ಗೆ. ಸೈಡ್ ಪ್ರೊಫೈಲ್ ಎಲ್ಲ ಸೈಲೆನ್ಸರ್ ನೋಡ್ಗುರು ಅಣೋಣ, ಯಾರೋ ದೊಡ್ಡ ಹಂಡೆ ಇದ್ದಂಗೆ ಐತೆ ಪಯೋಣ. ಇದು ಸಖತ್ತಾಗೈತಲ್ಲ. ನೆಕ್ಸ್ಟ್ ಬೈಕ್ ಇದು ನಾನು ತೊಗೊಂಡ್ರಿ, ಇದನ್ನ ನಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿನಿ ನಾನು. ಇನ್ನೇಕ್ ತಡ ಭಾಳ ಹೇಳೋದೇನು ಇರಲ್ಲ, ಇನ್ನೊಂದು ಹೇಳ್ಬೇಕು ಗೊತ್ತೇನ್ರಿ. ಇದ್ರಾಗ ಇಲ್ಲಿ ಇದು ಇರ್ತದಲ್ಲ, ಇಲ್ಲಿ ಈ ಗಾಡಿ ಒಳಗೆ ಇದು ಅಡ್ವಾಂಟೇಜ್ ಪ್ಯಾನೇರ್ ಹಾಕಕ್ಕೆ. ಅದ್ರ ಸಂಬಂಧ ನಾವು ಇದನ್ನು ತೊಗೊಳಕ್ಕೆ ಹೊಂತಿದ್ದು. ಇನ್ನು ಭಾಳ ತಡ ಮಾಡ್ಬಾರ್ದು, ರೈಡ್ ಮಾಡಿಬಿಡು ಬರ್ರಿ, ಹತ್ತಿರಿ ಹೋಗೋಣಂತ. ಓ ಸಖತ್ತಾಗೈತಲ್ಲೋ ಮಾರ ಗಾಡಿ. ಓ ಸೌಂಡ್ ಕತ್ತರ್ನಾಕೈತಿ ಗುರು. ಏ ಒಂಥರ ಬೇರೆ ಫೀಲ್ ಏನು ಅನ್ಸಂದೈತೆ ನನಗಿದು. ಪಾಪ ಅವ್ರ ಕಾಲೇಜ್ ಹುಡುಗರು ಅಣ್ಣರು, ಅವರು ಅವ್ರದ್ದು ಏನೇನು ಕೆಲಸ ಇರ್ತಾವ ಅದ್ರಾಗ ಅಡ್ಜಸ್ಟ್ ಮಾಡಿಕೊಂಡು ಬಂದೇವಿ. ಈ ಹೆವಿ ಐತಲ್ಲೋ ಮರೆ ಬೈಕ್, ಮಸ್ತ್ ಐತಿ. ಸ್ವಲ್ಪ ಆ್ಯಂಗಲ್ ಅತ್ತಿತ್ತ ಬಂದರೆ ಅಡ್ಜಸ್ಟ್ ಮಾಡ್ಕೋರಿ, ಯಾಕಂದ್ರೆ ಸ್ವಲ್ಪ ಗಾಡಿ ಚೇಂಜ್ ಆಗುತ್ತಲ್ಲ, ಸ್ವಲ್ಪ ಆ್ಯಂಗಲ್ ಚೇಂಜ್ ಆಗುತ್ತೆ. ವಾಟ ದಡಿಕತ್ತಲ್ಲಿ ಗಾಡಿ ಆಗಿದ್ರಾಗ ಬ್ರೇಕಿಂಗು ಹಂಗೆ ಅಣ್ಣ ಆಗ್ತೈತು ದಡಿಕಿ. ಓ ನಾನು ಬಂದು ಬೇಸಿ ನನ್ನ ಗಾಡಿನ ಕರೆಕ್ಟ್. ಓ ಕರೆಕ್ಟ್ ಆತ, ಸ್ವಲ್ಪ ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಕುಂದಿರ್ಲಿ ಕೈಗೆ. ಪಾರ್ಕ್ ಚಲೋ ಐತಲ್ಲ ಈ ಗಾಡಿದು, ಸ್ವಲ್ಪ ಜಾಸ್ತಿ ಸ್ಪೀಡ್ ಜಕ್ಕೊಳುತ್ತೆ ಜಲ್ದಿ. ಆಫ್ ರೋಡ್ ಬೈಕ್ ಅಲ್ಲ, ಅದ್ರಾಗ ಇದ್ರ ಫೋಕ್ಸ್ ವೀಲ್ಸ್ ಬರ್ತವೆ ಇದ್ರಾಗ, ಅದು ಒಂದು ಸ್ವಲ್ಪ ನನಗೆ ಆ್ಯಕ್ಚುಲಿ ಫೋಕ್ಸ್ ವೀಲ ಕೊಡ್ತಾರೆ ಆಫ್ ರೋಡ್ ಅಂದ್ರೆ ನನಗೆ ಅದು ಒಂದು ಪಂಚರ್ ಆದ್ರೆ ಸ್ವಲ್ಪ ಅದು ಒಂದು ಪ್ರಾಬ್ಲಮ್ ಈ ಬೈಕ್ ಒಳಗೆ. ಅದು ಬಿಟ್ಟರೆ ಬೈಕ್ ಮಾತ್ರ ಖತರ್ನಾಕ್ ಐತಿ. ಇದ್ರ ಪ್ರೈಸು 280 ಆತಂತ ಆನ್ ರೋಡ್ ಇದ್ದದ್ದು ಎಲ್ಲ ಸೇರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತೀರಿ, ನಾನು ಇದನ್ನು ತೊಗೋಬೇಕಂತ ಐತಲ್ಲ ತಲೆ ಒಳಗೆ, ಅದಕ್ಕೆ ಒಂದ್ಸಲ ಟೆಸ್ಟ್ ಡ್ರೈವ್ ಹೊಡೆದ್ರೆ ಆತು ಅಂತ ಹೇಳಿ. ಈಗ ಅಂತ ಏನಲ್ಲ, ಸ್ವಲ್ಪ ಅದಕ್ಕಂತ ಸೇವಿಂಗ್ಸ್ ಆಗ್ಬೇಕು, ಇದಾಗಬೇಕು. ಹೌದಲ್ಲ, ನನ್ನ ಗಾಡಿ ಜಗ್ ಲೈಕ್ ಆಗುತ್ತಿದೆ ಅನ್ನ ಅಂತ ಐತಿ ಮಾತ್ರ ಗಾಡಿ. ಸ್ವಲ್ಪ ಗೇರ್ ಹಾಕಿ ಹಾರ್ಡ್ ಅನ್ಸೋವಂಥ ಗಾಡಿವು ಯೂಸ್ ಮಾಡಿದ್ರಲ್ಲ, ಹಂಗಾಗಿ ಸ್ವಲ್ಪ ಇವ್ರ ಇಲ್ಲಿ ಕುಂತಾರಲ್ಲ ಅವ್ರದ ಗಾಡಿ. ಗಾಡಿ ಮಾತ್ರ ಬೆನ್ನಿ ಥರ ಐತಿ ಗುರು ಇದು. ಓಹ್ ಸೀಟು ಕುಷನ್ ಹಂಗೆ ಚಲೋ ಐತಿ, ಅದ್ರಾಗೇನು ಬೇರೆ ಪ್ರಶ್ನೆನೇ ಇಲ್ಲ. ನನಗೆ ಇದ್ರಾಗ ಒಂದು ಲೈಕ್ ಆಗೋದೇನು ಗೊತ್ತೇನು, ಹ್ಯಾಂಡಲ್ ಬಾರ್ ಹೆವಿ ಐತಿ, ಹಿಂಗೆ ಹೊಟ್ಟೆ ಹಿಂಗೆ ಬಣ್ಣ ಹಿಂಗೆ ಇದನ್ನು ಮಾಡೋಕೆ ಕುಂದ್ರೋಕೆ ಆಗೋದೇ ಇಲ್ಲ. ಆರಾಮ್ ಸ್ಟ್ರೈಟಾಗಿ ಕೂತ್ಕೊಂಡು ಅದಕ್ಕೆ ಹಿಮಾಲಯ ಅಂತಾರು ಮಾರಯ್ಯ, ಅದಕ್ಕೆ ಇದನ್ನು ತೊಗೊಂಡು ಅಡ್ಡಾಡೋದು. ಹಿಮಾಲಯ ಅಂದ್ರೆ ಹಿಮಾಲಯ, ನನ್ನ ಮನಸ್ಸು ಇದಕ್ಕೆ ಭಾಳ ದಿನದಿಂದ ಆಸೆ ಐತೆ ನನಗೆ ಹಿಮಾಲಯ ಹೋಗ. ಇದು ಫಸ್ಟ್ ಟೈಮ್ ನಾನು ಹಿಮಾಲಯ ಹೊಡ್ಯಾಕೊಂತಿದ್ದೆ ಇದನ್ನು. ಒಂದ್ಸಲ ಯಾರು ತರಿಸ್ಕೊಂಡು ಒಂದು ಟ್ರಿಪ್ ಹೋಗಿ ಬರ್ತೇನಂತ ನೋಡ್ತೀನಿ, ಸ್ವಲ್ಪ ಆದ್ರೆ ಇಸ್ಕೊಂಡು ಹೋಗಿ ಬರೋಕ್ಕೆ ಟ್ರೈ ಮಾಡ್ತೀನಿ ಯಾರ್ದಾರ ಬೈಕ್ನ. ಅವಾಗ ನಿಮ್ಗೆ ಕಂಪ್ಲೀಟ್ ಹೇಳ್ತೀನಿ ನಿಮ್ಗೆ ಏನೇನಂತ ಹೇಳಿ. ಇದನ್ನು ಯಾರ್ದಾರು ಒಂದು ದಿವಸ ಇಸ್ಕೊತೀನಿ. ಇದು BS6 ಆ್ಯಕ್ಚುಲಿ ಇದೆ,
ನಂದು ಈಗ ನೆಕ್ಸ್ಟ್ ಒಂದೇ ಒನ್ ಡೇ ಟ್ರಿಪ್ ಏನಾರು ಹೋದ್ನಂದ್ರೆ ಈ ದಡಿಗೆ ಏನಾರಲ್ಲ ನೋಡು ಆ ಗಾಡಿಗೆ, ನನ್ನ ಗಾಡಿ ಪೂರ್ತಿ ಸ್ಲೋ ಮಾಡಬೇಕು ನೋಡ್ರೆ. ಈ ಗಾಡಿ ಏನೂ ಅಲ್ಲ, ಇಲ್ಲ ಬಿದ್ದಂಗೆ ಅನಿಸ್ಲಿಲ್ಲ ಗಾಡಿ ತೆಗಿಗೆ, ಅಷ್ಟು ಮಸ್ತ್ ಐತಿ ಗಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆತು ಗುರು, ಥ್ಯಾಂಕ್ಸ್ ರೀ ಅಣ್ಣ ಬೈಕ್ ಕೊಟ್ಟಾರ್ರಿ. ಗಾಡಿ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಆಗಿಬಿಟ್ಟೈತಿ ಈ ಗಾಡಿ ತೊಗೊಳಕ್ಕೆ ನನಗೆ. ಅದೇ ನೋಡ್ರಿ ಹೆಂಗೆ ಜಗ್ಗುತ್ತೆ ನೋಡು ಗಾಡಿ, ಟಾರ್ಕು ಚಲೋ ಐತಲ್ಲ ಗಾಡಿದು, ಹಂಗಾಗಿ ಸ್ವಲ್ಪ ಮೊನೊಂದು ಬೆಂಕಿ. ಬಟ್ ಸಿಟಿ ಒಳಗೂ ಅಷ್ಟೇನು ಪ್ರಾಬ್ಲಮ್ ಅನಿಸಲ್ಲ, ಆರಾಮ್ ನೀವು ಹೊಡಿಬೋದು ಗಾಡಿನ. ಯಾರ್ದಾರು ಒಂದು ದಿವಸ ಇಸ್ಕೊಂಡು ನಿಮ್ಗೆ ಟ್ರಿಪ್ ಹೋಗಿ ತೋರಿಸ್ತೀನಿ ತಡ್ರಿ, ಅಂದ್ರೆ ಕಂಪ್ಲೀಟ್ ನಿಮ್ಗೆ ಹೇಳ್ತೀನಿ. ಇದು ಇವತ್ತು ಇದು ಏನಾಗುತ್ತೆ ಗೊತ್ತೇನು, ಇಷ್ಟಿಷ್ಟು ಹೊಡಿತೀವಲ್ಲ ನಮ್ಗೆ ಅದು ಗಾಡಿ ಹೋಗ್ತಾ ಹೋಗ್ತಾ ಗೊತ್ತಾಗಲ್ಲ ಏನಂತ ಹೇಳಿ. ನಿಮ್ಗೆ ಒಂದು ದಿವಸ ಯಾರ್ದಾರು ಇಸ್ಕೊತೀನಿ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಇಸ್ಕೊಂಡು ಒಂದು ದಿವಸ ಟ್ರಿಪ್ ಹೋಗಿ ಬರ್ತೇನಂತ, ಅಂದ್ರೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಿಮ್ಗೆ. ಇವತ್ತು ಸ್ವಲ್ಪ ಏನೋ ಅವ್ರದ್ದು ಕೆಲಸ ಐತೆ ಅಂದ್ರೆ ನಾವು ಜಾಸ್ತಿ ಫೋರ್ಸ್ ಮಾಡೋದು ಬೇಡ. ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅವ್ರಿಗೂ, ಅವರು ಏನು ಕೆಲಸ ಇಟ್ಕೊಂಡು ಬಂದಿರ್ತಾರ. ನಿಲ್ಸೋಣ, ಗಾಡಿ ಮಾತ್ರ ಬೆಂಕಿ ಐತಿ. ಇವನ ನೋಡ್ರಿ ನನಗೆ ಬೈಕ್ ಹುಡುಕಿ ಕೊಡವ ಅಂದ್ರೆ ಇವನ ವಿಜಯ್ ಅಂತ. ಇದು ನನಗೆ ಪರಿಚಯ ಇದ್ದಿದ್ದಿಲ್ಲ ಇವ್ರ ಅಣ್ಣ, ಮತ್ತು ಇವ ಅಣ್ಣ ಬೈಕ್ ಐತಿ ಬಾ ಅಣ್ಣ ಹಿಮಾಲಯ ಅಂತ ಅಂದ. ಆಮೇಲೆ ಅವ್ರಿಗೆ ಹೋದ್ವಿ, ಅವ್ನ ಬೈಕ್ ಅಲ್ಲಿ ಐತಿ, ಹೋಗಿ ಕೊಟ್ರು ಒಂದು ರೌಂಡು. ಇದನ್ನ ಇವತ್ತು ಹೊಡೆದಿದ್ದೆ ಆ್ಯಕ್ಚುಲಿ ನಾ ಏನು ಗೊತ್ತೂ, ಇದನ್ನು ಒಂದು ದಿವಸ ಒಯ್ಬೇಕಂತ ಐತಿ ನಂದು ಎಲ್ಲರ ಹೊರಗೆ. ಅದ್ರ ಸಂಬಂಧ ಒಂದು ರೈಡ್ ಹೊಡೆದು ನಿಮಗೊಂದು ರಿವ್ಯೂ ಒಂದು ಫೀಡ್ಬ್ಯಾಕ್ ಏನಂತ ಹೇಳ್ತೀನಿ. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫ್ಯೂಚರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತವೆ, ಈಗ ಭಾಳ ಹೇಳೋ ಅವಶ್ಯಕತೆ ಏನಿರಲ್ಲ. ಬಟ್ ರೈಡ್ ಎಕ್ಸ್ಪೀರಿಯೆನ್ಸ್ನ ಹೇಳಬೇಕು ಯಾವ ರೀತಿ ಅಂತ ಹೇಳಿ. ಹೇಳಿದೆ ಹೆಂಗೆ ಅನ್ನಿಸ್ತು ಹೇಳ್ರಿ. ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡ್ಕೊಂಬಿಡ್ರಪ್ಪ, ಅದನ್ನು ಹೇಳ್ಬಾರ್ದು ನಾನು. ಓಕೆ, ನಾನು ನಿಮ್ಮ ಮುಂದಿನ ವೀಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.